ಹಲೋ ಚಿಲ್ಡ್ರನ್, ಹವ್ ಆರ್ ಯು? ಎಕ್ಸಾಮ್ ಪ್ರಿಪೇರ್ ಹೇಗಿದೆ ಮಕ್ಕಳೇ? ಚೆನ್ನಾಗಿ ಮಾಡಿದ್ದೀರಲ್ಲ. ಓಕೆ, ಎಕ್ಸಾಮ್ ಕ್ವಶನ್ ಪೇಪರ್ ತುಂಬ ಈಸಿ ಆಗಿದೆ. FA3 ಕ್ವಶನ್ ಪೇಪರ್. ಓಕೆ, ಟುಡೇ 33/21 ಮತ್ತು ಅಂದರೆ 33/2021 ಡೇಟ್, ಕನ್ನಡ 5th ಸ್ಟ್ಯಾಂಡರ್ಡ್. ಓಕೆ, ಫಸ್ಟ್ ಬಂದು ಹೊಂದಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ. ಕ್ವಶನ್ ಮೇನ್ ಫಸ್ಟ್ ಹೊಂದಿಸಿ ಬರೆಯಿರಿ. ಅ ಮತ್ತು ಬ ಭಾಗದಲ್ಲಿರುವಂಥ ಶಬ್ದಗಳಿಗೆ ಸರಿಯಾದ ಶಬ್ದಗಳನ್ನು ನೋಡಿ ಜೋಡಿಸಿ ಬರೆಯಿರಿ. ಓಕೆ, ಸೊ ಕ್ವಶನ್ ನಂಬರ್ 2 ಅಂದರೆ ಮೇನ್ 2 ಬಂದು ಕೆಳಗಿನ ಪದಗಳ ಅರ್ಥ ಬರೆಯಿರಿ ಅಂತ ಇದೆ. ಕೆಳಗಿನ ಪದಗಳ ಅರ್ಥ ಅಂದರೆ ಮೀನಿಂಗ್ ಬರೀಬೇಕು. ಸಿರಿ, ನತ್ತು, ಒಲುಮೆ, ಆಶಯ, ಊಟೆ, ದೀನತೆ. ಹೌದಾ? 6 ಮಾರ್ಕ್ಸ್ ಇದೆ ಇದಕ್ಕೆ. ಸೊ ಸರಿಯಾಗಿ ನೆನಪು ಮಾಡಿಕೊಂಡು ಬರೆಯಿರಿ. ಓಕೆ, ಕ್ವಶನ್ ನಂಬರ್ 3 ಬಂದು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಅಪೋಸಿಟ್ ವರ್ಡ್ಸ್. ಹೌದಾ? ಏನಿದು ಅಪೋಸಿಟ್ ವರ್ಡ್ಸ್ ಇದೆ? ಮೊದಲ ಅಬಲೆ, ರಾಗ, ಉತ್ತೀರ್ಣ, ಕರುಣೆ, ಆರೋಗ್ಯ ಅಂತ ಇದೆ. ಇವುಗಳಿಗೆ ಅಪೋಸಿಟ್ ವರ್ಡ್ಸ್ ಬರೀರಿ ಮಕ್ಕಳೇ, ವಿರುದ್ಧಾರ್ಥಕ ಪದಗಳನ್ನು. ಸೊ 6 ಮಾರ್ಕ್ಸ್. ಫೋರ್ತ್ ಮೇನ್ ಚಿಲ್ಡ್ರನ್, ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚನೆ ಮಾಡಿರಿ. 3 ಕೊಟ್ಟಿದ್ದೀನಿ. ಸೊ ನಿಮ್ಮ ಸ್ವಂತ ವಾಕ್ಯದಲ್ಲಿ ಸರಿಯಾಗಿ ವಾಕ್ಯಗಳನ್ನು ರೂಪಿಸಿ ಬರೆಯಿರಿ. ನಭ, ದಂಗಾದೆನು, ಮಹಾತ್ಮ ಅಂತ ಕೊಟ್ಟಿದ್ದೀನಿ. ಓಕೆ, ಅವುಗಳಿಗೆ ಬರೆಯಿರಿ. ಕ್ವಶನ್ ನಂಬರ್ 5 ಬಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೋಡಿ, ಒಂದು ವಾಕ್ಯದಲ್ಲಿ ಉತ್ತರ. ಹೌದಾ? ಕ್ವಶನ್ ನಂಬರ್ 1 ಬಂದು ಮಾಲ್ಗತ್ತಿ ಗ್ರಾಮದ ಜನರು ಎಲ್ಲಿ ಧ್ವಜ ಏರಿಸಲು ನಿರ್ಧರಿಸಿದರು ಅಂತ ಬರೀಬೇಕು. ಕ್ವಶನ್ ನಂಬರ್ 2, ಹೈದರಾಬಾದ್ ಪ್ರಾಂತ್ಯದಲ್ಲಿ ಯಾವಾಗ ಭಾರತದಲ್ಲಿ ಯಾವಾಗ ವಿಲೀನವಾಯಿತು? ಹೈದರಾಬಾದ್ ಪ್ರಾಂತ್ಯ ಭಾರತದಲ್ಲಿ ಯಾವಾಗ ವಿಲೀನವಾಯಿತು? ಕ್ವಶನ್ ನಂಬರ್ 3, ಮಗುವಿಗೆ ಮೊದಲ ಪಾಠಶಾಲೆ ಯಾವುದು? ಕ್ವಶನ್ ನಂಬರ್ 4, ಕವಿ ಅಮ್ಮನನ್ನು ಏನೆಂದು ಕರೆದಿದ್ದಾರೆ? ಕ್ವಶನ್ ನಂಬರ್ 5, ತಾಯಿಯ ನುಡಿಯಲ್ಲಿ ಏನು ತುಂಬಿದೆ ಎಂದು ಕವಿ ಹೇಳುತ್ತಾರೆ? ನೋಡಿ, ತುಂಬ ಈಸಿ ಆಗಿರುವಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಎಲ್ಲ ಪ್ರಶ್ನೆಗಳು ಈಸಿ ಆಗಿದೆ ಮಕ್ಕಳು. ಹೊಂದಿಸಿ ಬರೆಯಿರಿ. ಪದಗಳ ಅರ್ಥ, ವಿರುದ್ಧಾರ್ಥಕ ಪದ, ಸ್ವಂತ ವಾಕ್ಯ ಮತ್ತು ಪ್ರಶ್ನೆ ಉತ್ತರಗಳು. ಹೌದಾ? ಸೊ ಎಲ್ಲ ನೀಟಾಗಿ, ಹ್ಯಾಂಡ್ ರೈಟಿಂಗ್ ತುಂಬ ನೀಟಾಗಿರಬೇಕು. ಕನ್ನಡ ಅಕ್ಷರಗಳು ಮಕ್ಕಳೇ, ಓಕೆ, ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಚಿಲ್ಡ್ರನ್, ಯುವರ್ ಎಕ್ಸಾಮಿನೇಷನ್, ಡೂ ಯುವರ್ ಎಕ್ಸಾಮ್ ಬೆಸ್ಟ್. ಓಕೆ, ಬಾಯ್ ಚಿಲ್ಡ್ರನ್.